ಇನ್ನು ಮೈಸೂರು ವಿವಿಯಲ್ಲಿ ಫ್ರೀ ಕಾಶ್ಮೀರ್ ಪೋಸ್ಟರ್ ಪ್ರದರ್ಶನದ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ನಳಿನಿ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಕಳೆದ 1.5 ಗಂಟೆಯಿಂದ ನಳಿನಿ ಬಾಲಕುಮಾರ್ ಡ್ರಿಲ್ ಮೈಸೂರು ವಿವಿಯಲ್ಲಿ ಜೆಎನ್ಯು ಗಲಾಟೆಗೆ ಸಂಬಂಧಪಟ್ಟಂತೆ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಫ್ರೀ ಕಾಶ್ಮೀರ ಅನ್ನುವಂತಹ ಪೋಸ್ಟರ್ ಪ್ರದರ್ಶಿಸಿದ್ರು ನಳಿನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ 1 ಗಂಟೆಯಿಂದ ನಳಿನಿ ಡ್ರಿಲ್ ನಡೀತಾ ಇದೆ. ಎಸಿಪಿ ಶಿವಶಂಕರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು. ಪ್ರಕರಣದ ಸಂಬಂಧ 50ಕ್ಕೂ ಹೆಚ್ಚು ಪ್ರಶ್ನೆ ಕೇಳಿದ್ದಾರೆ ಪೊಲೀಸರು. ಪೊಲೀಸರ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರ ನೀಡುತ್ತಿದ್ದಾರೆ ನಳಿನಿ. ನಳಿನಿಗೆ ಖಾಕಿ ಡ್ರಿಲ್ ಯಾವ ಅರ್ಥದಲ್ಲಿ ಫ್ರೀ ಕಾಶ್ಮೀರ ಅಂತ ಬರೆಯಲಾಗಿತ್ತು? ನಿಮ್ಮ ಹಿಂದೆ ಯಾವುದಾದ್ರೂ ಸಂಘಟನೆ ಇದೆಯಾ? ಫ್ರೀ ಕಾಶ್ಮೀರ ಎನ್ನುವ ಪ್ಲಕಾರ್ಡ್ ಎಲ್ಲಿಂದ ತಂದ್ರಿ ಎನ್ನುವಂತಹ ಪ್ರಶ್ನೆಗಳ ಸುರಿಮಳೆ ನಳಿನಿಗೆ ಕೇಳಲಾಗ್ತಾ ಇದೆ. ಕಳೆದ 1.5 ಗಂಟೆಯಿಂದ ಡ್ರಿಲ್ ನಡೀತಾ ಇದೆ. ಜಯಲಕ್ಷ್ಮೀಪುರಂ ಠಾಣೆಯಲ್ಲಿ ನಳಿನಿ ಬಂದಿರುವಂತಹದ್ದನ್ನ ಗಮನಿಸ್ತಾ ಇದ್ದೀರಿ. ನಿರೀಕ್ಷಣಾ ಜಾಮೀನನ್ನ ಈಗಾಗಲೇ ಪಡೆದುಕೊಂಡು ಬಂದಿದ್ದಾರೆ. ಮೈಸೂರು ವಿವಿಯಲ್ಲಿ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಇವರು ಪ್ರದರ್ಶಿಸಿದಂತಹ ಫ್ರೀ ಕಾಶ್ಮೀರ ಅನ್ನುವಂತಹ ಪೋಸ್ಟರ್ ಈಗ ಈ ಎಲ್ಲ ಪ್ರಕರಣಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸ್ತಾ ನಳಿನಿ ಹೇಳ್ತಾ ಇದ್ರು, ಇಂಟರ್ನೆಟ್ ಸೌಲಭ್ಯವನ್ನು ನೀಡಲಾಗ್ತಾ ಇಲ್ಲ ಕಾಶ್ಮೀರದಲ್ಲಿ, ಎಲ್ಲ ನಿರ್ಬಂಧ ಬೇಡ, ಅದರಿಂದ ಮುಕ್ತಗೊಳಿಸಿ ಎನ್ನುವಂತಹ ಅರ್ಥದಲ್ಲಷ್ಟೇ ನಾನು ಈ ಪ್ಲಕಾರ್ಡನ್ನು ಇಟ್ಟಿದ್ದು, ಬೇರೆ ಯಾವ ಅರ್ಥದಲ್ಲೂ ಅಲ್ಲ. ಈ ರೀತಿಯ ಕನ್ಫ್ಯೂಷನ್ಗೆ ಕಾರಣ ಆಗುತ್ತೆ ಅನ್ನೋದು ನನಗೆ ತಿಳಿದಿರಲಿಲ್ಲ ಅನ್ನುವಂಥ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಎಸ್, ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಧು ಸೂದನಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರು ವಿವಿಯಲ್ಲಿ ನಡೆದಂತಹ ಘಟನೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಳಿನಿ ಬಾಲಕುಮಾರ್ ಡ್ರಿಲ್ಗೆ ಒಳಗಾಗಿರುವಂಥದ್ದು. ಕಳೆದ 1.5 ಗಂಟೆಯಿಂದ ವಿಚಾರಣೆ ನಡೀತಾ ಇರುವಂಥದ್ದು, ಇನ್ನು ಮುಕ್ತಾಯ ಆಗಿಲ್ವಾ? ಯಾವ ರೀತಿಯ ಉತ್ತರಗಳು ದೊರೀತಾ ಇದೆಯಂತೆ ನಳಿನಿ ಅವರಿಂದ? ಅಲ್ಲಿ ಪ್ರತಿಮಾ, ಸುಮಾರು ಬೆಳಿಗ್ಗೆ 11 ಗಂಟೆಯಿಂದನೂ ಕೂಡ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಳಿನಿ ಬಾಲಕುಮಾರ್ ಅವರ ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಶಿವಶಂಕರ್ ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆ ನಡೀತಾ ಇತ್ತು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೇ ಕೂಡ ಏನು ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನಾ ಸಂದರ್ಭದಲ್ಲಿ ತಾವು ಹಿಡಿದಿದ್ದಂತಹ ಪ್ಲಕಾರ್ಡ್ ಏನಿತ್ತು, ಆ ಪ್ಲಕಾರ್ಡ್ ನ ಉದ್ದೇಶ, ಅದರಲ್ಲಿ ಬರೆದಿದ್ದಂತಹ ಫ್ರೀ ಕಾಶ್ಮೀರ ಅನ್ನುವಂತಹ ಹೇಳಿಕೆಯ ಉದ್ದೇಶವನ್ನ ಅವರೇ ಹೇಳಿದ್ರು. ಅಂದ್ರೆ ಅಲ್ಲಿ ಇಂಟರ್ನೆಟ್ ಸೇವೆ ಇರ್ಬೋದು, ಮತ್ತೊಂದು ಬೇಕಾಗಿರ್ತಕ್ಕಂಥ ಒಂದಷ್ಟು ಸವಲತ್ತುಗಳಿಗೆ ಒಂದಷ್ಟು ಬಿಟ್ಕೊಡ್ಬೇಕು ಅನ್ನೋ ಕಾರಣದ ಆ ಒಂದು ಉದ್ದೇಶದಿಂದ ನಾನು ಆ ಪದವನ್ನ ಬಳಸಿದ್ದೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ 11 ಗಂಟೆಯಿಂದ ಇನ್ನೂ ಕೂಡ ಸತತವಾಗಿ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಕ್ಕಂಥ ಒಂದು ವಿಶೇಷ ಅಂತ ಹೇಳಿದ್ರೆ, ಈಗ ಅವ್ರಿಗೇನ್ ಮಧ್ಯಂತರ ಜಾಮೀನು ಆಗಿದೆ. ಜಾಮೀನು ಕೊಡಿಸುವಂತ ಸಂದರ್ಭದಿಂದ ವಕೀಲರೇನಿದ್ರು ವಕೀಲರು ಕೂಡ ಅವ್ರ ಸಹಾಯವನ್ನ ಕೂಡ ಈಗ ನಲ್ಲಿಗೆ ತೆಗೆದುಕೊಂಡಿಲ್ಲ. ತಮ್ಮ ತಂದೆ ಜೊತೆ ಸುಮಾರು 2 ಗಂಟೆಗಳಾಗಿದೆ. ಮುತ್ತರಾಜ, ಮತ್ತೆ ನಮ್ಮನ್ನ ಸಂಪರ್ಕಿಸ್ತೀವಿ. ಥ್ಯಾಂಕ್ ಯು ಮಧು ತಮ್ಮೆಲ್ಲ ಮಾಹಿತಿಗೆ.